ಒಂದ್ಕಾಲದಲ್ಲಿ ಒಂದು ಊರಿನಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು ತುನಿಗುಬ್ಬಚ್ಚಿಯ ಮಗಳ ಹೆಸರು ಬುಜ್ಜಿಗುಬ್ಬಚ್ಚಿ ಅವರು ತುಂಬಾನೇ ಬಡವರು ಅವರು ಬಾಳ್ತಾ ಇದ್ದ ಮನೆ ಕೂಡ ತುಂಬಾ ಚಿಕ್ಕದಾಗಿತ್ತು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಾಳೋದೇ ಅವರಿಬ್ಬರಿಗೂ ಇರುವ ಅಭ್ಯಾಸ ಆ ಊರಲ್ಲಿದ್ದ ಶ್ರೀಮಂತ ಪಕ್ಷಿಗಳ ಮನೆಯಲ್ಲಿ ತುನಿಗುಬ್ಬಚ್ಚಿ ಕೆಲಸ ಮಾಡ್ತಾ ಇದ್ಲು ಅಮ್ಮ ಹೀಗೆ ನೀನ್ ಯಾವಾಗ್ಲೂ ಒಬ್ಳೇ ಕಷ್ಟಪಡ್ತಾ ಇದ್ರೆ ಹೇಗಮ್ಮಾ ನಾನು ಕೂಡ ನಿನ್ ಜೊತೆ ಕೆಲ್ಸಕ್ಕೆ ಬರ್ತೀನಮ್ಮ ನೀನು ಚಿಕ್ಕ ಹುಡುಗಿ ಬುಜ್ಜಿ ನಿಮ್ಮ ತಂದೆ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲ ಕಷ್ಟ ಇರ್ತಾನೆ ಇರಲಿಲ್ಲ ಆ ಕಷ್ಟ ಏನಿದ್ರೂ ನಾನು ನೋಡ್ಕೊಳ್ತೀನಮ್ಮ ನೀನು ಚೆನ್ನಾಗಿ ಓದಿ ಬೆಳೆದು ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ರೆ ಅದೇ ನನಗೆ ಸಾಕು ಹಾಗೆ ಬುಜ್ಜಿಗುಬ್ಬಚ್ಚಿಗೆ ಊಟ ಹಾಕಿ ಟೊನಿ ಲೂಸಿ ಪಾರಿವಾಳದ ಮನೆಗೆ ಕೆಲ್ಸಕ್ಕೆ ಹೋಯ್ತು ಬುಜ್ಜಿಗುಬ್ಬಚ್ಚಿ ಊಟ ಮಾಡಿ ಹೊರಗಡೆ ಆಟ ಹೋಯ್ತು ಆವಾಗ ಅಲ್ಲಿ ಒಂದು ಜಾಗದಲ್ಲಿ ಏನೋ ಹೊಳಿತಾ ಇರುವ ಹಾಗೆ ಅನಿಸಿ ಬುಜ್ಜಿ ಗುಬ್ಬಚ್ಚಿ ಅಲ್ಲೇ ಹೋಯ್ತು ಹತ್ರ ಹೋಗಿ ನೋಡಿದ್ರೆ ಅದು ಒಂದು ಚಿನ್ನದ ನೆಕ್ಲೆಸ್ ತುನಿ ಗುಬ್ಬಚ್ಚಿ ವಾಪಸ್ ಮನೆಗೆ ಬಂದ ಮೇಲೆ ಬುಜ್ಜಿ ಗುಬ್ಬಚ್ಚಿ ಆ ನೆಕ್ಲೆಸ್ ತಗೊಂಡು ಬಂದು ತೋರಿಸಿದ್ಲು ಅಮ್ಮ ಬೆಳಿಗ್ಗೆ ನೀನು ಹೋದ್ಮೇಲೆ ನಾನು ನದಿ ಹತ್ರ ಆಟಾಡಕೋಸ್ಕರ ಹೋದ್ನಾ ಅವಾಗ ದಾಹ ಆಯ್ತಾ ನದಿಲ್ ನೀರು ಕುಡಿಯಕ್ ಹೋದಾಗ ಅಲ್ಲಿ ಈ ನೆಕ್ಲೆಸ್ ಸಿಕ್ತಮ್ಮ ಇದ್ ನೋಡು ಇದು ಚಿನ್ನದ ನೆಕ್ಲೆಸ್ಸು ಇದನ್ನ ಮಾರಿದ್ರೆ ನಮಗೆ ತುಂಬಾ ಹಣ ಸಿಗುತ್ತೆ ತಪ್ಪು ಬುಜ್ಜಿ ನಮ್ದಿಲ್ಲ ಅನ್ನೋ ವಸ್ತುನ ಮಾರ್ಬೇಕತ್ತ ಯಾವಾಗಲೂ ಅಂದ್ಕೋಬಾರ್ದು ಅದ್ಯಾಕಮ್ಮ ಹಾಗ ಹೇಳ್ತೀಯಾ ನಾನೇನು ಕಳ್ತನ ಮಾಡಿಲ್ವಲ್ಲ ನನಗಿದು ಸಿಕ್ತು ಸಿಕ್ಕಿದ ವಸ್ತುನ ತಗೊಂಡು ಹೋಗಿ ಪುನಃ ಅದೇ ಜಾಗದಲ್ಲಿ ಬಿಟ್ಬಿಟ್ ಬರ್ಬೇಕಾ ಬುಜ್ಜಿ ನಿನಗೆ ಒಂದು ವಸ್ತು ಸಿಕ್ಕಿದ್ರೆ ಅದನ್ನ ಇನ್ನೊಬ್ರು ಯಾರೋ ಕಳ್ಕೊಂಡಿರ್ತಾರೆ ಅಲ್ವಾ ಕಳ್ಕೊಂಡಿರೋರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಆಲೋಚನೆ ಮಾಡಿ ನೋಡು ಹ್ಞೂ ನಿಜನೇವಾ ಆದ್ರೆ ಈ ನೆಕ್ಲೆಸ್ ಯಾರ್ದು ಅಂತ ನಮಗೀಗಮ್ಮ ಗೊತ್ತಾಗುತ್ತೆ ಹ್ಮ್ ನಿನಗೆ ನದಿ ಹತ್ರ ಅಂತ ಹೇಳಿದೆ ಅಲ್ವಾ ಬಾ ಅಲ್ಲಿಗೆ ಹೋಗೋಣ ಈ ನೆಕ್ಲೆಸ್ನ ಕಳ್ಕೊಂಡಿರೋರು ಅಲ್ಲಿ ಹುಡುಕ್ತಾ ಇರ್ಬೋದು ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿನ ಕರ್ಕೊಂಡು ನದಿ ತೀರಕ್ಕೆ ಹೋದ್ಲು ಅಲ್ಲಿ ಚೋಟು ಹಾಗೂ ಅವಳ ಮಗಳು ಇಬ್ರು ಏನೋ ಹುಡುಕ್ತಾ ಇದ್ರು ಏನಾಯ್ತು ಯಾ ಕಾಬರಿಯಿಂದ ಇದ್ದೀರಾ ಏನನ್ನ ಹುಡುಕ್ತಾ ಇದ್ದೀರಾ ಹ್ಮ್ ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ ಅದಕ್ಕೋಸ್ಕರ ಅವಳಿಗೆ ಒಂದು ಚಿನ್ನದ ನೆಕ್ಲೆಸ್ನ ಮಾಡಿ ಹಾಕಿದ್ವಿ ಅವಳು ಸುಮಾರು ಹೊತ್ತು ಅದನ್ನು ಹಾಕೊಂಡು ಎಲ್ಲೇ ಆಟ ಆಡ್ತಾ ಇದ್ಲು ಆದರೆ ಮನೆಗೆ ಬಂದ ಮೇಲೆ ನೋಡಿದ್ರೆ ಅವಳು ಕುತ್ತಿಗೆಯಲ್ಲಿ ಅದಿಲ್ಲ ನೀವು ಹೆದರಬೇಡಿ ನಿಮ್ಮ ಮಗಳು ಕಳ್ಕೊಂಡ ಆ ನೆಕ್ಲೆಸ್ ನನ್ನ ಮಗಳಿಗೆ ಸಿಕ್ಕಿದೆ ನೀವು ಹುಡುಕ್ತಿರ್ತೀರಾ ಅಂತಾನೆ ನಾವಿಲ್ಲಿಗೆ ಬಂದಿದ್ದು ಸರಿಯಾದ ಸಮಯಕ್ಕೆ ನೀವೇ ಇಲ್ಲಿದ್ದೀರಾ ಬುಜ್ಜಿ ಆ ನೆಕ್ಲೆಸ್ನ ಆಂಟಿ ಹತ್ರ ತಗೊಂಡು ಕೊಡಮ್ಮ ತುಂಬ ಧನ್ಯವಾದ ಏನೋ ಕಳ್ಕೊಂಡ ಅನ್ನೋದಕ್ಕೋಸ್ಕರ ಹುಡುಕ್ತಾ ಇದೆ ಆದರೆ ಅದು ಸಿಗಲ್ಲ ಅಂತ ನನಗನ್ನಿಸ್ತಾ ಇತ್ತು ಇದನ್ನು ನೀವು ಕೊಟ್ಟಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ತುಂಬ ದೊಡ್ಡವರು ಆ ನಿಮ್ಮೆ ಕ್ಲಸ್ದ ನಿಮಗೆ ಕೊಟ್ಟಿದ್ರಲ್ಲಿ ನಾನೇನು ಮಾಡಿದೆ ಇಲ್ಲ ನಿಜವಾಗ್ಲೂ ನೀವು ತುಂಬ ದೊಡ್ಡವರು ಹೌದು ನೀವೇನು ಮಾಡ್ತಾ ಇದ್ದೀರಾ ನಾನು ಲೂಸಿ ಪಾರಿವಾಳದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾದರೆ ನಾನು ನಿಮಗೊಂದು ಸಹಾಯ ಮಾಡ್ತೀನಿ ಆ ಏನದು ಇಲ್ಲಿ ನೋಡಿ ಕೆರೆಯಲ್ಲಿ ನೀರು ಕಮ್ಮಿ ಆಗ್ತಾ ಇದೆ ಅದು ಅಲ್ಲದೆ ಬೇಸಿಗೆ ಕಾಲನೂ ಬರ್ತಿದೆ ನದಿಯಿಂದ ನೀರು ತಗೊಂಡು ಬಂದು ನೀವು ಪಕ್ಷಿಗಳು ಎಲ್ರಿಗೂ ಹಣ ತಗೊಂಡು ಕೊಟ್ಟರೆ ನಿಮ್ಮ ವ್ಯಾಪಾರ ಚೆನ್ನಾಗಿರುತ್ತೆ ನನ್ನ ಹತ್ರ ಮಡಿಕೆ ತಗೊಳಕ್ಕೂ ಹಣ ಇಲ್ವಲ್ಲ ಆ ನಾನು ಕೊಡ್ತೀನಿ ಅಯ್ಯೋ ಇಲ್ಲ ಬೇಡ ರೀ ನೀವು ನನಗೆ ಮಾಡಿದ ಸಹಾಯಕ್ಕಿಂತ ನಾನು ಮಾಡೋ ಸಹಾಯ ಏನೋ ದೊಡ್ಡದಲ್ಲ ಆದ್ರಿಂದ ನಾನು ಏನು ಹೇಳಿದ್ರು ಬೇಡ ಅಂತ ಹೇಳಬೇಡಿ ಹ್ಞೂ ಸರಿ ಆಮೇಲೆ ಚೋಟು ಗಿಳಿ ಒಂದು ಬಣ್ಣದ ಮಡಿಕೆಯನ್ನು ತಗೊಂಡ್ಬಂದು ಕೊಟ್ಟಿತು ಆ ದಿನದಿಂದ ಟುನಿಗುಬ್ಬಚ್ಚಿ ಊರಲ್ಲಿದ್ದ ಎಲ್ರಿಗೂ ಆ ಮಡಿಕೆಯಲ್ಲಿ ನೀರು ತಗೊಂಡ್ ಬಂದು ಕೊಟ್ಟು ಹಣ ಸಂಪಾದನೆ ಮಾಡ್ತಿದ್ಲು ನದಿ ತುಂಬಾ ದೂರದಲ್ಲಿರೋದು ತುಣಿಗುಬ್ಬಚ್ಚಿ ನೀರು ತಗೊಂಡ್ ಬರೋಕ್ಕೆ ಸ್ವಲ್ಪನೇ ಹಣ ಕೇಳೋದ್ರಿಂದ ಎಲ್ರೂ ಕೂಡ ಟುನಿಗುಬ್ಬಚ್ಚಿ ಹತ್ರನೇ ನೀರನ್ನ ತಗೊಳ್ತಿದ್ರು ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಬುಜ್ಜಿನ ಟುನಿ ಸ್ಕೂಲಿಗೆ ಸೇರಿಸಿ ಓದಿಸ್ತಾ ಇದ್ಲು ಹಾಗೆ ಆ ದಿನದಿಂದ ಹಣದ ಕೊರತೆ ಬುಜ್ಜಿಗೋ ತುನಿಗೋ ಸ್ವಲ್ಪನೂ ಬರಲಿಲ್ಲ ಆದ್ರೆ ಒಂದಿನ ಟುನಿಗುಬ್ಬಚ್ಚಿ ಅಡವಿಗೆ ಮಡಿಕೆ ತಗೊಂಡು ಹೋಗಿ ನೀನು ತುಂಬಿಸ್ಕೊಂಡು ಅದನ್ನು ತಗೊಂಡ್ಬರುವಾಗ ಕೈಜಾರಿ ಕೆಳಗಡೆ ಬಿದ್ದು ಆ ಮಡಿಕೆ ಒಡೆದೋಯ್ತು ಅಯ್ಯೋ ಇದ್ದಿದ್ದು ಒಂದ್ ಮಡಿಕೆ ಇವಾಗ ಅದನು ಕೈಜಾರಿ ಕೆಳಗಡೆ ಬಿದ್ದು ಒಡೆದೋಯ್ತು ಬುಜ್ಜಿನ ನಾನು ಇವಾಗಷ್ಟೇ ಸ್ಕೂಲಿಗೆ ಸೇರಿಸಿರೋದು ಅವಳ ಖರ್ಚಿಗೆ ನಾನು ಏನ್ ಮಾಡೋದು ಹಾಗಂತ ಟುನಿಗುಬ್ಬಚ್ಚಿ ಅಳ್ತಾ ಇದ್ಲು ಆವಾಗ ಅಲ್ಲಿ ಒಬ್ಳು ದೇವಕನ್ಯೆ ಬಂದ್ಲವ್ ಏನಾಯ್ತು ಟುನಿ ಯಾಕೆ ಅಳ್ತಾ ಇದೀಯ ನನ್ನ ಮಡಿಕೆ ಒಡೆದೋಯ್ತು ಬೇಜಾರ್ ಮಾಡ್ಕೊಳ್ಬೇಡ ಟುನಿ ನಿನಗೋಸ್ಕರ ನಾನೊಂದು ಮಡಿಕೆ ಕೊಡ್ತೀನಿ ಇಲ್ಲಿ ನೋಡು ತಗೋ ಹಾಗೆ ದೇವಕ್ಕನ್ನೇ ಕೊಟ್ಟ ಮಡಿಕೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ತುನಿಗುಬ್ಬಚ್ಚಿ ಅಲ್ಲಿಂದ ಮನೆಗೆ ಹೋದ್ಲು ಮನೆಗೆ ಹೋಗಿ ನೋಡಿದ್ರೆ ಆ ಮಡಿಕೆಯಲ್ಲಿ ನೀರಿರ್ಲಿಲ್ಲ ಆದ್ರೆ ಫುಲ್ಲು ಚಿನ್ನ ಇತ್ತು ತುನಿ ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ಲು ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಆ ಚಿನ್ನವನ್ನೆಲ್ಲ ಮಾರಿ ದೊಡ್ಡ ಮನೇನ ಕಟ್ಕೊಂಡು ತುಂಬಾ ಸಂತೋಷವಾಗಿ ಬಾಳ್ತಿದ್ರು ತುನಿಗುಬ್ಬಚ್ಚಿ ಅವಳ ಚಿಕ್ಕ ವಯಸ್ಸಿಂದನೇ ಅವಳು ಹಳ್ಳಿಯಲ್ಲಿ ಇದ್ಲು ಆದ್ರೆ ಅವಳ ತಂಗಿ ಚೋಟಿಗಿಳಿ ಚೆನ್ನಾಗಿ ಓದಿ ಪಟ್ಣದಲ್ಲಿ ಕೆಲಸ ಮಾಡ್ತಾ ಇದ್ಲು ಅಯ್ಯೋ ಇವತ್ತು ತುಂಬ ಆಲಸ್ಯವಾಗಿ ಎದ್ಬಿಟ್ಟೆ ಏನಿದು ಎಲ್ಲ ಹಾಕಿದ್ ಹಾಕಿದಾಗೇನೆ ಇದೆ ಬರ್ತಾ ಬರ್ತಾ ನಾನು ಯಾಕೆ ಇಷ್ಟೊತ್ತಿನ ನಿದ್ರೆ ಮಾಡ್ತಾ ಇದ್ದೀನಿ ಹಾಗಂತ ಟುನಿ ಗುಬ್ಬಚ್ಚಿ ಎದ್ದು ಇವತ್ತು ಶುಕ್ರವಾರ ಅಲ್ವಾ ಮನೆ ಮುಂದ್ಗಡೆ ಸಗ್ಣಿ ಹಾಕಿ ಗುಡಿಸಿ ರಂಗೋಲಿ ಹಾಕಬೇಕು ಹ್ಞೂ ಚಿಚ್ಚುಕ್ಕಾಗಿಯೇ ಹತ್ತಿರ ಹಸುಗಳಿದೆ ಅಲ್ವಾ ಅಲ್ಲಿ ಹೋಗಿ ಸಗ್ನಿ ತಗೊಂಡು ಬರ್ತೀನಿ ಚಿಚು ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಏನು ಟುನಿ ನನಗೆ ಸ್ವಲ್ಪ ಸಗಣಿ ಬೇಕು ಮನೆ ಮುಂದ್ಗಡೆ ಸಗಣಿ ಹಾಕಿ ರಂಗೋಲಿ ಹಾಕಬೇಕು ಅರೆ ಅಷ್ಟೇ ತಾನೇ ಒಂದು ನಿಮಿಷ ತಡಿ ಹೋಗಿ ತಗೊಂಡು ಬರ್ತೀನಿ ತುಂಬ ಧನ್ಯವಾದ ಚಿಚು ಹಾಗೆ ಚಿಚುಗಾಗಿ ಕೊಟ್ಟ ಸಗಣಿಯೆಲ್ಲ ಹಾಕಿ ಗುಡಿಸಿ ಚೆನ್ನಾಗಿ ಒಂದು ರಂಗೋಲಿನ ಹಾಕದ್ಲ ಅರೆ ತುನಿ ರಂಗೋಲಿ ಹಾಕೋದ್ರಲ್ಲಿ ನಿನ್ನ ಯಾರಿಂದಾನು ಇಲ್ಲಿ ಹೊಡ್ಕೊಳೋಕೆ ಆಗಲ್ಲ ತುಂಬ ಥ್ಯಾಂಕ್ಸ್ ಚಿಚು ಈ ಥರ ರಂಗೋಲಿ ಹಾಕೋದನ್ನು ನಮ್ಮ ಅಮ್ಮನೇ ನನಗೆ ಕಲ್ಸ್ಕೊಟ್ಟಿದ್ದು ನನಗೆ ಮಾತ್ರ ಅಲ್ಲ ನನ್ನ ತಂಗಿಗೂ ಅವ್ರೆ ಏನೋ ನಿನಗೆ ತಂಗಿ ಇದ್ದಾಳ ಇಷ್ಟು ವರ್ಷ ಆಯ್ತು ನನಗೆ ನಿನ್ ತಂಗಿಯರ ಇರೋ ವಿಷಯ ಹೇಳಲೇ ಇಲ್ವಲ್ಲ ನೀನು ಅದು ನನ್ನ ತಂಗಿ ಚೆನ್ನಾಗಿ ಓದೋ ಹುಡುಗಿ ಅವಳಿವಾಗ ಪಟ್ನದಲ್ಲಿದ್ದಾಳೆ ಪಟ್ನದಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಓಹ್ ಹೌದಾ ಹೌದು ನಿನ್ ತಂಗಿ ಏನು ಕೆಲಸ ಮಾಡ್ತಿದ್ದಾಳೆ ಹ್ಞೂ ಅದೇನು ನನಗಂತೂ ಹೆಸರು ಗೊತ್ತಿಲ್ಲ ಆದ್ರೆ ಒಳ್ಳೆ ಸಂಪಾದನೆ ಮಾಡ್ತಾಳೆ ಹೌದಾ ಅವಳು ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿರುವಾಗ ನೀನ್ ಯಾಕೆ ನಿನ್ನ ಮಗಳ ಓದಿಗೋಸ್ಕರ ನಮ್ಮ ಮೂರು ಮಹಿ ಹದ್ದಿನ ಹತ್ತಿರ ಹಣ ಸಾಲ ಮಾಡ್ದೆ ನಿನ್ನ ತಂಗಿ ಹತ್ರ ಒಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತಲ್ವಾ ಅವಳೆ ನಿನಗೋಸ್ಕರ ಹಣ ಕೊಡ್ತಿದ್ಲೋ ಏನೋ ಇಲ್ಲ ಚಿಚ್ಚು ಒಡ ಹುಡ್ದವ್ರ ಜೊತೆ ಸಾಲ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಹ್ಮ್ ಮದುವೆಯಾಗಿ ಇಷ್ಟು ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು ಇಷ್ಟು ವರ್ಷ ಆಯ್ತು ಆದ್ರೆ ನಿನಗೊಂದು ತಂಗಿಯರ ವಿಷಯ ಕೂಡ ನನಗೆ ಇಲ್ಲಿ ತನಕ ಗೊತ್ತಿಲ್ಲ ನೋಡು ನೀನು ಮದುವೆಯಾಗಿ ನಮ್ಮ ಊರಿಗೆ ಬರೋದ್ಕಿಂತ ಮುಂಚೆನೇ ನನ್ನ ತಂಗಿ ಇಲ್ಲಿಂದ ಪಟ್ನಕ್ ಹೋಗ್ಬಿಟ್ಲು ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗೆ ಇಬ್ರು ಕೂಡ ಮಾತಾಡ್ತಾ ಇದ್ದಾಗ ಅವರ ಮನೆಯ ಮುಂದ್ಗಡೆ ಒಂದು ದೊಡ್ಡ ಕಾರ್ ಬಂದು ನಿಂತ್ಕೊಳ್ತು ಅರೆ ರೀ ನನ್ನ ರಂಗೋಲಿ ಎಲ್ಲಾ ಹಾಳಾಯ್ತು ಇದ್ಯಾರಿದು ಯಾಕೆ ಕಾರ್ನ ಇಲ್ಲಿ ತಗೊಂಡ್ಬಂದು ನಿಲ್ಸಿದ್ದಾರೆ ಹಾಗಂತ ತುನಿ ಜೋರಾಗಿ ಬೈತಾ ಇದ್ದಾಗ ಕಾರ್ ಒಳಗಡೆಯಿಂದ ಚೋಟುಗಿಳಿ ಹೊರಗಡೆ ಬಂದು ನಿಂತ್ಕೊಂಡಿತ್ತು ಅದರ ಕೈಯಲ್ಲಿ ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗ್ ಇತ್ತು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಅವಳು ತುಂಬಾನೇ ಟಿಪ್ ಟಾಪ್ ಆಗಿದ್ಳು ಏಯ್ ಏನಮ್ಮ ಹುಡುಗಿ ನಿನಗೆ ಕಣ್ ಕಾಣಿಸುತ್ತೋ ಕಾಣಿಸಲ್ವೋ ಈ ಥರ ರಂಗೋಲಿ ಎಲ್ಲ ಮಾಡಿ ಬಿಟ್ಟಿದ್ಯಲ್ಲ ನೀನು ಅರೆ ಚೋಟು ಬೈಬೇಡ ಅವಳು ಬೇರೆ ಯಾರೂ ಅಲ್ಲ ನನ್ನ ತಂಗಿ ಓಹೋ ಇವಳೇನಾ ನಿನ್ನ ಪಟ್ನದ ತಂಗೀ ತುಂಬಾ ಚೆನ್ನಾಗಿದೆಯಲ್ಲ ನೋಡಕ್ಕೆ ಆದ್ರೆ ಅಹಂಕಾರ ಕೂಡ ತುಂಬಾ ಜಾಸ್ತಿನೇ ಇದೆ ಅಹಂಕಾರ ಅಂದ್ರೆ ನಿನ್ ಕೆಣ್ಣೆ ಇವಾಗ ಕೆಂಪಾಗುತ್ತೆ ಅರೆ ಚೋಟು ಏನಿದು ಅವರು ಚಿಚುಕಾಕೆ ಅವ್ರನ್ನ ಹಾಗೆಲ್ಲ ಹೇಳ್ಬಾರ್ದು ಹ್ಮ್ ಯಾಕೆ ಇವರು ಪಕ್ಕದ ಮನೇಲಿ ತಾನೇ ಇದ್ದಾರೆ ನಮ್ಮನೇಲಿರೋರೇನು ಅಲ್ವಲ್ಲ ಇರೋರೇ ನನಗೆ ಅಹಂಕಾರ ಅಂತ ಹೇಳಿದ್ರೆ ಅವರು ನಾನು ಸುಮ್ಮನೆ ಬಿಡಲ್ಲ ಇನ್ನು ಇವ್ರನ್ನು ಬಿಟ್ಬಿಡ್ತೀನ ನಾನು ಚೋಟು ತಪ್ಪು ಹಾಗೆಲ್ಲ ಹೇಳ್ಬಾರ್ದು ಏನು ಊರಕ್ಕ ಇದು ಬರೋ ದಾರಿಯಲ್ಲಿ ಎಲ್ಲಿ ನೋಡಿದ್ರು ಹಳ್ಳ 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 ಕಾರ್ ಎಷ್ಟು ಸಲ ಇಳ್ದು ಇಳ್ದು ಹತ್ತೋದು ನನ್ನ ಕಾರ್ಗೆ ಎಷ್ಟು ನೋವಾಗಿರ್ಬೋದು ಹೇಳು ಈ ಊರಲ್ಲಿ ಸರಿಯಾದ ರೋಡ್ ಕೂಡ ಯಾರು ಹಾಕಲ್ವಾ ಏನ್ ಮಾಡೋದೆ ಸರ್ಕಾರದ ಹತ್ರ ಎಷ್ಟೋ ಸಲ ಹೇಳಿ ಆಯ್ತು ಯಾರು ಅದನ್ನ ಸರಿ ಮಾಡ್ತಾನೆ ಇಲ್ಲ ಹ್ಮ್ ಏನೋ ಅಂದವಾದ ರಂಗೋಲಿ ಮಾತ್ರ ಹೋಯ್ತು ಅರೆ ಏನಿದು ಈ ರಂಗೋಲಿಗೋಳ ಈ ರಂಗೋಲಿಗೆ ಎಷ್ಟು ಬೆಲೆ ಅದನ್ನ ಬೇಕಾದ್ರೆ ನಾನೇ ಕೊಡ್ತೀನಿ ಹಾ ರಂಗೋಲಿ ಲಕ್ಷ್ಮೀ ಕಟಾಕ್ಷ ಅಂತಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರಿ ನನಗೆ ಬೇಡ್ದಿರೋ ಕೆಲ್ಸ ಮನೇಲಿ ತುಂಬ ಕೆಲಸ ಇದೆ ನಾನು ಹೋಗಿ ಅದನ್ನು ನೋಡ್ಕೊಳ್ತೀನಿ ಹಾಗೆ ಹೇಳಿ ಚಿಚ್ಚಕ್ಕಾಗಿ ಅಲ್ಲಿಂದ ಮನೆಯೊಳಗಡೆ ಹೋಯ್ತು ಚೋಟು ಬಾ ಒಳಗಡೆ ಹೋಗೋಣ ಆ ಸರಿ ಹಾಗೆ ಟುನಿ ಚೋಟುನ ಕರ್ಕೊಂಡು ಹೋಗಿ ಮನೇಲಿದ್ದ ಮಂಚದಲ್ಲಿ ಕೂರಿಸಿದ್ಲು ಚೋಟು ಸುಮಾರು ದಿನ ಆದ್ಮೇಲೆ ಬಂದಿದ್ಯಾ ತಿನ್ನಕ್ಕೆ ಏನು ಮಾಡಬೇಕು ಇಲ್ಲಿ ಯಾರಿಂದನಾದ್ರೂ ತಿನ್ನಕ್ಕಾಗುತ್ತಾ ಇಲ್ಲಿ ಏನಾದ್ರೂ ಒಂದು ಸಂತೋಷಪಡಕ್ಕೆ ಸಂತೋಷ ಕೂತ್ಕೊಂಡು ತಿನ್ನಕ್ಕೆ ಡೈನಿಂಗ್ ಟೇಬಲ್ ಇಲ್ಲ ಆ ಅಡಿಗೆ ಮನೆ ಕ್ಲೀನಾಗಿಲ್ಲ ಇಲ್ಲಿ ನನಿಂದ ಕೂತ್ಕೊಂಡು ಊಟ ಮಾಡೋಕ್ಕಂತೂ ಆಗಲ್ಲ ಆದರೆ ನೀನಿನ್ ಏನು ಈ ಮನೆಯೆಲ್ಲ ಯಾಕಿದ್ಯಾ ಬೇರೆ ಎಲ್ಲಾದರೂ ಹೊಸ ಮನೆನ ಕಟ್ಕೊಳ್ಬೋದಲ್ವಾ ಚೋಟು ಇದು ನಮ್ಮ ಅಪ್ಪ ಅಮ್ಮ ಬಾಳಿದ ಮನೆ ಈ ಮನೇನ ಬಿಟ್ಕೊಡೋಕೆ ನನಿಂದ ಆಗಲ್ಲ ಆದ್ರಿಂದನೇ ಯಾವಾಗಲೂ ಈ ಮನೆಯಲ್ಲೇ ಇರೋದು ಹ್ಞೂ ನಿನಗೆ ಯಾವಾಗಲೂ ಬುದ್ಧಿ ಬರಲ್ಲ ಸರಿ ಸರಿ ತಗೋ ಇದ ನೋಡು ಏನಿದು ನಾನು ಪಟ್ನದಲ್ಲಿ ಹೊಸ ಮನೆನ ಕಟ್ಟಿದ್ದೀನಿ ಆ ಮನೆಗೆ ಗೃಹ ಪ್ರವೇಶ ಮಾಡ್ಬೇಕಂತಿದ್ದೀನಿ ಅರೆ ನಿಜೂ ಆಗಲನಾ ಹೊಸ ಮನೆ ಕಟ್ಟಿದೀಯಾ ಹ್ಮ್ ಹೌದು ಹೌದು ಸರಿ ನೀನು ಮಕ್ಕಳು ಬಂದ್ಬಿಡು ನಾನು ಹೊರಡ್ತೀನಿ ಅರೆ ಚೋಟು ಒಂದು ನಿಮಿಷ ಇರು ನಮ್ಮ ಫ್ರೆಂಡ್ಸ್ ಯಾರನ್ನು ಇನ್ನೂ ನೀನು ಮೀಟ್ ಮಾಡ್ಲಿಲ್ವಾ ಅವರೆಲ್ಲರೂ ನನ್ನ ನೋಡಿದಾಗ ಚೋಟು ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ ಓಹ್ ಹೌದಾ ಸರಿ ಒಂದ್ಸಲ ಅವರನ್ನು ಭೇಟಿ ಮಾಡಿಬಿಟ್ಟು ಬರೋಣ ಹಾಗೆ ಹೇಳಿ ಚೋಟು ಗಿಳಿ ಬಚ್ಚಿ ಎಲ್ಲರೂ ಕೂಡ ಫ್ರೆಂಡ್ಸನ್ನು ನೋಡಕ್ಕೆ ಹೋದ್ರು ಅವರಿಗೆ ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದರು ಅರೆ ಚೋಟೂ ಯಾವಾಗ ಬಂದೆ ಊರಿಂದ ಚೆನ್ನಾಗಿದೆಯಾ ಚೋಟೋ ಆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಆ ನಾನು ತುಂಬ ಚೆನ್ನಾಗಿದ್ದೀನಿ ಚೋಟೋ ಮುಂದಿನ ತಿಂಗಳು ನನ್ನ ಮನೆ ಗೃಹ ಪ್ರವೇಶ ನೀವೆಲ್ರೂ ಬರಬೇಕು ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚಿಚುಕಾಗೆ ಬಂತು ಹೀಗೆಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಕರಿಬಾರ್ದು ಬೊಟ್ಟಿಟ್ಟು ಬರ್ಬೇಕಂತ ಹೇಳಬೇಕು ಚಿಚಿ ಆ ಅಭ್ಯಾಸ ಎಲ್ಲ ನನಗಿಲ್ಲ ಬಂದ್ರೆ ಬರ್ಬೋದು ಇಲ್ಲಾಂದ್ರೆ ಇಲ್ಲೇ ಇರಿ ಹಾಗೆ ಹೇಳಿ ಚೋಟು ಕೋಪದಿಂದ ಹೋಗ್ತಾ ಇದ್ದಾಗ ಗೊತ್ತಿಲ್ಲದೆ ಅಲ್ಲಿದ್ದ ಬಾವಿಯಲ್ಲಿ ಬಿದ್ದ್ಬಿಟ್ಲು ಅಯ್ಯಯ್ಯೋ ಚೋಟಿಗೆ ಏನಾಯ್ತು ಟುನಿ ಹೆದ್ರಬೇಡ ಚೋಟುನ ಹೇಗಾದ್ರೂ ಮಾಡಿ ನಾ ಕಾಪಾಡ್ಕೊಂಡು ಬರ್ತೀವಿ ಹಾಗೆ ಹೇಳಿ ಟುನಿ ಚಿಚು ಲೂಸಿ ಮೋಜನ ಅವರ ಪ್ರಾಣವನ್ನ ಒತ್ತೆಯಿಟ್ಟು ಕಷ್ಟಪಟ್ಟು ಚೋಟುನ ಕಾಪಾಡಿ ಹೊರಗಡೆ ಕರ್ಕೊಂಡು ಬಂದ್ರು ಚೋಟು ನಿನಗೆ ಏನೂ ಆಗ್ಲಿಲ್ಲಲ್ವಾ ನನ್ನ ಕ್ಷಮಿಸ್ಬಿಡಿ ನಾನು ನಿಮಗೆ ಮರ್ಯಾದೆ ಕೊಡ್ಲೇ ಇಲ್ಲಾಂದ್ರೂ ಕೂಡ ನನ್ನ ಪ್ರಾಣನ ನೀವು ಕಾಪಾಡಿದ್ದೀರಾ ಹಾಗೆ ಹೆಡಿಚೋಟಿಗಿಳಿ ಎಲ್ಲರ ಹತ್ರ ಕ್ಷಮಾಪಣೆ ಕೇಳಿದ್ಲಾ